ಕಾಗಿ ಹಗಲಿರುಳು ದುಡಿದು ದುಡಿದ ಪರಿಶ್ರಮದ ಫಲ. ನಾನಿವತ್ತು ಇಂಡಿಯನ್ ಆರ್ಮಿಯಲ್ಲಿ ಸೈನಿಕನಾಗಿ ನಿಲ್ಲಲು ಕಾರಣ ಅಂತ ಕರುಣಾಮಯಿ ತ್ಯಾಗಮಯಿ ಅಣ್ಣನ ಋಣ ನಾನು ಯಾವತ್ತೂ ಮರೆಯಲ್ಲ. ಅಣ್ಣ ತಂಗಿಯರ ಚಿರಕ್ಷೆಯನ್ನ ಪಡೆದ ಭಾರತ ಅಂಬೆಯ ಪುಣ್ಯ ಭೂಮಿಯಲ್ಲಿ ಅಕ್ರಮವಾಗಿ ಸುಳುವ ಕಾಪಿ ಪಾಕಿಸ್ತಾನದ ಸೈನಿಕರ ರುಂಡವನ್ನ ಕಿಡಿಗುಂಡಿಂದ ಸೀಳಿದಾಗಲೇ ಈ ಐಕಾಗ್ಯ ಐರಾವತ ಈ ಜನನೀ ಜನ್ಮ ಭೂಮಿಯಲ್ಲಿ ನೆಲೆಸಿದ್ದಕ್ಕೂ ಸಾಧ. ಉಗ್ರರು ಎಲ್ಲೇ ಇರಲಿ, ಯಾವ ಪಿಲದಲ್ಲೇ ಇರಲಿ, ನಮ್ಮ ದೇಶಕ್ಕೆ ಕಣ್ಣಿಟ್ಟ ಅವರ ಕಣ್ಣು ಕಿತ್ತು ಹಂದಿ ನರಿ ನಾಯಿ ರಡ ಹತ್ತು ದೇಶ ಕಾಯಲು ಗನ್ ಕೊಟ್ಟ ಈ ಭಾರತಾಂಬೆಯ ಪುತ್ರನಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಇದನ್ನೇ ಸದುಪಯೋಗ ಪಡಿಸಿಕೊಂಡು ಈ ಮಣ್ಣಿನ ಋಣ ತೀರಿಸ್ತೇನೆ. ಈಗ ಮಿತ್ರ, ಕ್ವಿಟ್ ಇಂಡಿಯಾ ಚಳವಳಿ, ಗಾಂಧೀಜಿಯ ಉಪ್ಪಿನ ಸತ್ಯಾಗ್ರಹ, ಮಹಾತ್ಮರ ತ್ಯಾಗ ಬಲಿದಾನವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದಕ್ಕಿಸಿ ಕೊಟ್ಟರು. ನಮ್ಮ ಇಂಡಿಯಾದಲ್ಲಿ ಶಂಡನಂತೆ ಗನ್ ಹಿಡಿದು ಒಳಗು ಸುಳುವ ಉಗ್ರರ ರುಂಡ ತುಂಡರಿಸಿದಾಗಲೇ ನಮ್ಮ ಭಾರತೀಯರಿಗೆ ಮುಕ್ತಿ. ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕೋಸ್ಕರ ನಾನು ಏನು ಮಾಡಬಹುದು ಅಂತ ಯೋಚಿಸಬೇಕಾದ ಪ್ರತಿಯೊಬ್ಬ ಭಾರತೀಯನ ಮೂಲ ತತ್ವ. ಹೇಳಿ ಭಾರತೀಯರೇ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದೆ ಸ್ವಾಮಿ ವಿವೇಕಾನಂದರ ಅಮೃತವಾಣಿ. ಹೇಳಿ ಭಾರತೀಯರೇ, ಎದ್ದೇಳಿ, ಉಸಿರುವ ತನಕ ದೇಶಭಕ್ತಿ ಮರ್ಯಾದರೆ ಇದು ಜಿ ಡಿ ಗೋವಿಂದನ ವಾಣಿ. ಮಹಾನ್ ವ್ಯಕ್ತಿಗಳ ನಾಣ್ಣುಡಿಯಂತೆ ಹೇಳಿ ಭಾರತೀಯರೇ, ಎದ್ದೇಳಿ, ಪಾಪಿ ಪಾಕಿಸ್ತಾನದ ಸೈನಿಕರ ಉಂಡವನ್ನ ಅಸ್ತ್ರ ಬಲರಾಗಿ ದಮನ ಮಾಡಲು. ಸೃಷ್ಟಿಕರ್ತನೆ ಈ ಜಗದ ಒಡೆಯ, ನಾವೆಲ್ಲರೂ ಅವನ ಅತಿಥಿಗಳು. ಅತಿಥಿ ಎಂಬ ಅಭಿಮಾನ ಅಂತಃಕರಣ ನಮಗಿರ್ಬೇಕೇ ವಿನಃ ಅಸೂಯೆ ಅಹಂಭಾವ ಯಾವತ್ತು ನಮ್ಮ ದೇಶದ ಸಂಸ್ಕೃತಿಯಲ್ಲ. ಹುಟ್ಟು ಸಾವು ಜಗದ ನಿಯಮ. ಹುಟ್ಟಿದ ಮೇಲೆ ಮನುಷ್ಯ ಸಾಲಬೇಕು, ಸಾವಿಗೂ ಅಂಜದೆ, ಕಡೆಯಲ್ಲಿ ಮಳೆ ಚಳಿ ಬಿಸಿ ನೆಲ್ಲದೆ ದೇಶ ರಕ್ಷಿಸೋ ಯೋಧರು ನಾವು. ತಾಯಿ ಭುವನೇಶ್ವರಿ, ನಿಮ್ಮ ಶ್ರೀರಕ್ಷೆಯೊಂದು ನಮಗಿದ್ರೆ ಸಾಕು. ಎದೆ ಕುಂದದೆ ಎದುರಾಳಿ ಎದೆಗಾರನ್ನ ಎದುರಿಸಿ ಸಮಾಧಿ ಮಾಡ್ತೇವೆ. ಕಂಗ್ರಾಚುಲೇಷನ್ ಐರಾವತ ಅಂಡ್ ಸತ್ಯರಾಜ್. ನಿಜವಾಗ್ಲೂ ನೀವು ಆರ್ಮಿಯಲ್ಲಿ ಸೇರ್ಪಡೆಗೊಂಡಿದ್ದನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ನಿಜವಾಗಿಯೂ ನಿಮ್ಮಂತ ಯಂಗ್ಸ್ಟಾರ್ಗಳೇ ಈ ದೇಶದ ಬೆನ್ನೆಲುಬುಗಳಾಗಬೇಕು. ಹಾಗಾದ್ರೆ ನೀವು ಭೂಮಂಡಲದ ದೊರೆಗಳನ್ನ ಭೂಗತ ಮಾಡಿ ಅವರ ಅಟ್ಟಹಾಸವನ್ನೆಲ್ಲ ಮಣ್ಣು ಮಾಡಿ ಮೋಸ ವಂಚನೆ ದೊರಡೆ ಅತ್ಯಾಚಾರ ಎಸಗುವಂತೆ ಕಾನೂನನ್ನು ಕಾಲೋಚಿತವಾಗಿ ಕಾಪಾಡಲು ಬಂದ ಕನ್ನಡ ಮಣ್ಣಿನ ಮಗ ಕರಾವಳಿ ಅವಳಿ ಏ ಅಮರ್ ಅಲಿ. ನಾವು ಜಾತಿಯಲ್ಲಿ ಬೇರೆಯವರಾದರೂ ನಮ್ಮ ಮೂವರ ಮನಸ್ಸು ಗುರಿ ಛಲ ಒಂದೇ. ನೀವು ಕಾನೂನನ್ನ ಕಾಲ್ಕಸ ಮಾಡುವ ಕಾರ್ಕೋಟಕ ವಿಷ ಜಂತುಗಳ ಜನನ ಅಲ್ಲಿ ನಾವು ಕಾಲಕ್ಕೆ ಗಡಿ ಕಾವಲುದಾರರಿಗೆ ಕಾರಣ ಮಾಡುತ್ತಿರುವ ಮಾನಗಿಡಿ ಉಗ್ರರ ನಿಗಮ ಉಡಾಯಿಸೆ ಉತ್ತರ ಕ್ರಿಯೆ ಮಾಡಲು ಸಜ್ಜಾಗಿ ಸಮರ ವೀರರಂತೆ ನಿಂತಿದ್ದೇವೆ. ಮಿತ್ರ ಸತ್ಯರಾಜ್, ಅಮರಲ್ಲಿಯ ಸ್ನೇಹದಲ್ಲಿ ಜಾತಿಯ ಬೇರು ಬೆಳೆಯದಿರಲಿ. ನಾವೆಲ್ಲರೂ ಭಾರತೀಯರು. ನಮ್ಮ ಮೈಯಲ್ಲಿ ಹರಿತಿರೋದು ಸತ್ಯ ತಾಯಿಯ ರಕ್ತ. ನಿಜ, ನಾವು ನಿಂತಿರುವ ಈ ಪುಣ್ಯ ಮಾತೆ ಯಾವ ಜಾತಿಯವಳು? ನಾವು ಹುಟ್ಟು ಬೆಳೆದೀಗ ಭಾರತಾಂಬೆ, ಅದಕ್ಕೆ ಜಾತಿ ಭೇದ ಭಾವ ಯಾವುದೂ ಇಲ್ಲ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ನಾವೆಲ್ಲರೂ ಸೇರಿ ಆ ಭಾರತಾಂಬೆಯ ಸೇವೆ ಮಾಡೋದು. ಜಾತೀಯತೆ ಅಂದ ಮೇಲೆ ಒಂದೆರಡು ಮಾತುಗಳು ಬರುವುದು ಸಹಜ, ಅದನ್ನೆಲ್ಲ ಮರೆತು ಬಿಡು. ನಾವು ಭಾರತೀಯರು, ನಾವೆಲ್ಲ ಸೇರಿಕೊಂಡು ಒಳ್ಳೆ ರಾಜ್ಯಪಾಲನೆ ಮಾಡೋಣ. ನೀವು ಪಾಕಿಸ್ತಾನದ ಗಡಿಯಲ್ಲಿ ನಿಂತು ಆ ಪಾಕಿಸ್ತಾನ ಹುಟ್ಟಡಗಿಸಿ ನಮ್ಮ ಪಾಕಿಸ್ತಾನ
ಸಜ್ಜನರಂತೆ ಪಾಪಿಗಳ ಲೋಕವನ್ನು ಪಾರಣತ ಮಾಡುವ ನೀವು ದೌರ್ಜನ್ಯ ವಸುಂದರ ಪಾಲಿಗೆ ದಶಮುಖ ದಳವಾಗಬೇಕು. ಅನ್ಯಾಯ ಅತ್ಯಾಚಾರ ವಸುಂದರ ಪಾಲಿಗೆ ನಿಮ್ಮ ತಪ್ಪುಗಳವಾಗಿ ನಿಲ್ಲಬೇಕು. ನಮ್ಮ ರಾಜ್ಯದಲ್ಲಿ ರಾಜಕೀಯ ರಾವಣನೇ ತುಂಬಿದ್ದಾರೆ. ಎಷ್ಟು ನೋಡಿದರೂ ಅನ್ಯಾಯದ ಅಲೆ ಎದ್ದು ಕಾಣುತ್ತಿದೆ. ಬಡ ಸೈನಿಕರ ಮೇಲೆ ದೌರ್ಜನ್ಯವೇ ನಡೆಯುತ್ತಿದೆ. ಇದನ್ನ ನಿಲ್ಲಿಸಬೇಕಾದ್ರೆ ಉನ್ನತ ನಿಯಂತ್ರಣ ತಮ್ಮಿನ ದಯಾನು ಸಕ್ಷ ಅಧಿಕಾರಿಗಳೇ ಬೇಕು. ನಿಯತ್ತಿಂದ ನನ್ನ ಉಸಿರು ಇರುವವರೆಗೂ ನಿಷ್ಠೆಯಿಂದ ನನ್ನ ಡ್ಯೂಟಿಯನ್ನು ಮಾಡ್ತೇನೆ. ಕಾನೂನು ವಿರುದ್ಧ ಹರಟೆ ಹೊಡೆಯುವ ಹಂತಕರನ್ನು ಸದೆಬಡಿಸಿ ಸಮಾಧಿ ಮಾಡ್ತೇನೆ. ಸಿಡಿದೇಳುವ ಗಂಡದೇ ಗಂಡುಗಳಿಗೆ ನನ್ನ ಈ ಬುಲೆಟ್ ನಿಂದ ಅವರ ಗುಂಡನ್ನು ಸಿಂಡಿ ಅವರನ್ನು ಸಮಾಧಿ ಮಾಡ್ತೇನೆ. ಆಗಲೇ ಕಾನೂನಿನ ಸತ್ಯದ ಸಸಿಯನ್ನು ಚಿಗುರಿಸಿ ನಿಮ್ಮ ಅಚಲವಾದ ಈ ದೇಶ ಪ್ರೇಮ ನಮ್ಮ ಭೂಪಟದಲ್ಲಿ ಮಿನುಗುತ್ತಿರಬೇಕು. ಪಾಕಿನಲ್ಲಿ ನಿಂತು ಪಾಕಿಸ್ತಾನದಂತೆ ಹೋರಾಡಲಿಕ್ಕೆ ನೀವು ನಮ್ಮ ದೇಶದ ಗಡಿ ರಕ್ಷಕರೆಂದು ವೀರತ್ವ ನಿಮ್ಮ ಕೆಟ್ಟದೆಯ ವೀರತ್ವಕ್ಕೆ ನನ್ನದೊಂದು ನಾನೇ ಡ್ರಾಪ್ ಮಾಡ್ತೇನೆ.